ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆ ತಾಯಿ ಕನ್ನಡಾಂಬೆ ಅಂದರೆ ಭಾಳ ದೊಡ್ಡ ಹೆಮ್ಮೆ ನಮಗೆ. ನಮ್ಮ ಕನ್ನಡ ಭಾಷೆ ಅದು ಭಾಳ ವರ್ಷಗಳಿಂದ ಬಂದಿರತಕ್ಕಂಥ ಭಾಷೆಯು. ನಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವ ದಿನದಂದು ಕನ್ನಡ ನೆನಪಾಗಬಾರ್ದು, ನಾವು ನಿರಂತರ ಕನ್ನಡ ನೆನಪಾಗಬೇಕು. ಕನ್ನಡ ಬಗ್ಗೆ ಅಭಿಮಾನ ಇರಬೇಕು. ಕನ್ನಡದ ನೆಲದ ಬಗ್ಗೆ, ಜಲದ ಬಗ್ಗೆ, ಭಾಷೆ ಬಗ್ಗೆ ಎಲ್ಲರ ಅಭಿಮಾನ ಭಾಳ ಅವಶ್ಯ ಇವತ್ತಿನ ದಿನಮಾನದಲ್ಲಿ. ಶರಣರು, ದಾಸರು, ಸಂತರು ಕನ್ನಡಕ್ಕಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅದನ್ನು ಉಳಿಸೋ ಕೆಲಸ ನಾವು ಕನ್ನಡದ ಅಭಿಮಾನಿಗಳೆಲ್ಲ ಮಾಡಬೇಕಾಗಿದೆ. ನಮ್ಮ ಅನೇಕ ಕವಿಗಳು, ನಮ್ಮ ಕುವೆಂಪು ಅವರು ಇರ್ಬೋದು, ಮಾಸ್ತಿ ಅಯ್ಯಂಗಾರ್ ಅವರು ಇರ್ಬೋದು, ಹಲವಾರು ಕವಿಗಳು ಒಳ್ಳೊಳ್ಳೆ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡಾಂಬೆ ಅಂದರೆ ಎಲ್ಲರನ್ನು ಒಪ್ಪಿಕೊಳ್ಳುವಂಥ ಭಾಷೆ ಯಾವುದಾದ್ರೆ ಅದು ಕನ್ನಡ ಭಾಷೆ ಅನ್ನೋ ಜಾರು ಕೂಡ ಮಾಡಿದ್ದಾರೆ. ನಾವೆಲ್ಲ ರಾಜ್ಯಗಳಿಗೆ ಹೋಗ್ತೇವೆ, ಅಲ್ಲಿ ಆಯಾ ರಾಜ್ಯದ ಪತ್ರಿಕೆಗಳು ಅಷ್ಟೇ ಸಿಗ್ತವೆ. ನಮ್ಮ ಕರ್ನಾಟಕ ಎಂಥ ಹೃದಯ ಶ್ರೀಮಂತಿಕೆ ಅಂದರೆ ನಮ್ಮ ಕನ್ನಡ ತಾಯಿದು. ಇಲ್ಲಿ ಯಾವ ಭಾಷೆಯಾರು ಬಂದರೂ ಕೂಡ ಅವ್ರಿಗೆ ಓದುವಂಥ ಎಲ್ಲ ಭಾಷೆಯಲ್ಲಿ ಪತ್ರಿಕೆ ಸಿಗುವಂಥ ರಾಜ್ಯ ಇದ್ದರೆ ಅದು ನನ್ನ ಕರ್ನಾಟಕ ಅನ್ನೋದನ್ನ ಕೂಡ ಮರಿಬಾರ್ದು. ಹೇಗೆ ಭಾಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಜಾನಪದ ಗರುತಿಯವರು, ಕನ್ನಡಕ್ಕೆ ಹೋರಾಡೋ ಕಂದ, ಕನ್ನಡವೇ ಕಾಪಾಡೋ ನನ್ನ ಆನಂದ ಅನ್ನುವಂಥ ಮಾತನ್ನು ಜಾನಪದ ತಾಯಿ ಹೇಳ್ತಾಳೆ. ಅದಕ್ಕೆ ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನಿಗಳಾಗಿರೋಣ, ಕನ್ನಡವನ್ನು ಕಲಿಯೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅನ್ನುವಂಥ ಮಾತನಾಡಿ ಜೈ ಕರ್ನಾಟಕ ಮಾತೆ ಅಂತೇಳಿ ತಾಯಿ ಭುವನೇಶ್ವರಿಗೆ ನಾನು ನಾಡ ಮಾತುಗಳನ್ನು ಅರ್ಪಿಸ್ತೇನೆ.